ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಭಾನುವಾರ, ಇವತ್ತು ಒಂದು ಗೃಹ ಪ್ರವೇಶ ಇದೆ ನಮ್ಮ ಫ್ಯಾಮಿಲೀಲಿ, ಅದಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ಟಿಫನ್ ಬಂದು ಲೈಟಾಗಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾರ್ಮಲ್ ಡೇಸಲ್ಲಿ ನಾನು ಉಪ್ಪಿಟ್ಟು ಮಾಡೋದೇ ಇಲ್ಲ, ಯಾಕಂದರೆ ಬಾಕ್ಸ್ಗೆಲ್ಲ ಮಕ್ಕಳು ಕ್ಯಾರಿ ಮಾಡೋಲ್ಲ, ಮತ್ತು ಮನೆಯವ್ರಿಗೂ ಇಷ್ಟ ಆಗೋಲ್ಲ ಬಾಕ್ಸ್ ತೊಗೊಂಡೋಗಿ ಅಲ್ಲಿ ಆಫೀಸಲ್ಲಿ ತಿನ್ನೋದಕ್ಕೆ. ಹಾಗಾಗಿ ಭಾನುವಾರದ ಹೊತ್ತಾದರೆ ಎಲ್ಲ ಮನೇಲಿ ಇರ್ತಾರಲ್ವ, ಬಿಸಿ ಬಿಸಿ ಆಗಾದರೆ ಒಂದು ಸ್ವಲ್ಪ ತಿಂತಾರೆ. ಸೊ ಉಪ್ಪಿಟ್ಟೆ ಮಾಡಿದೆ, ಅದನ್ನು ಮಕ್ಕಳು ಅಂತ ಇದ್ದರು, ಸಂಡೇನೂ ಉಪ್ಪಿಟ್ಟು ಮಾಡಿದ್ಯಮ್ಮ, ಬೋರಿಂಗ್ ಟಿಫನ್ ಅಂತ ಹೇಳಿ ರೇಗಿಸ್ತಾ ಇದ್ದರು. ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿಮ್ಮ, ಪರವಾಗಿಲ್ಲ, ಹೆಂಗೂ ಫಂಕ್ಷನ್ಗೆ ಹೋಗ್ತೀವಲ್ವ, ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿ ಆಫ್ ಫುಡ್ ತಿಂತೀರಲ್ವ ಅಂತ ಹೇಳಿ ಅವ್ರಿಗೆ ಇದು ಮಾಡಿದೆ. ಇನ್ನು ಬೇಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗಿ ರೆಡಿ ಆಗಬೇಕು, ಯಾಕಂದರೆ 11 ಗಂಟೆಗೆಲ್ಲ ಹೋಗಬೇಕಿದೆ ನಾವು ಫಂಕ್ಷನ್ ಹತ್ರಕ್ಕೆ. ಹಾಗಾಗಿ ಮಕ್ಕಳಿಗೆ ಹೇಳ್ತಾ ಇದ್ದೆ ಬೇಗ ಬೇಗ ತಿನ್ಬಿಟ್ಟು ರೆಡಿಯಾಗಿ ಅಂತ ಅಂದ್ಬಿಟ್ಟು. ನಾನು ನೆಕ್ಸ್ಟು ಹರ್ಷಿಣಿ ಬಂದು ಸೆಲೆಬ್ರಿಟೀಸು ಲುಕ್ಕನ್ನು ಟ್ರೈ ಮಾಡ್ತೀನಿಮ್ಮ ಅಂತ ಹೇಳಿ ಅಂದ್ಕೊಂಡು ಮೇಕಪ್ ಮಾಡ್ಕೋತಾ ಇದ್ಲು. ಸರಿ, ನಾನೂ ಅಂದೆ ಆಯ್ತಮ್ಮ ಮಾಡ್ಕೊ ನೋಡೋಣ ಹೆಂಗೆ ಕಾಣ್ತೀಯ ಅಂತ ಹೇಳಿ. ಸೊ ಅದಕ್ಕೆ ಅವಳು ಫಸ್ಟು ಬಂದು ಫೇಸಸ್ ಕೆನಡಾ ಅವರ ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಿದ್ದಾಳೆ. ಇದನ್ನು ಅವಳು ನೀಟಾಗಿ ಕೈಯಿಂದನೇ ಅವಳ ಮುಖದ ಮೇಲೆ ಹಚ್ಕೋತಾ ಇದ್ದಾಳೆ. ಇದಕ್ಕೇನು ಬ್ಯೂಟಿ ಬ್ಲೆಂಡರ್ ಅವಶ್ಯಕತೆ ಇಲ್ಲ, ನೀಟಾಗಿ ಕೈಯಿಂದನೇ ನಾವು ಹಚ್ಕೋಬೋದು. ನ್ಯಾಚುರಲಾಗೆ ಅವಳ ಸ್ಕಿನ್ ಮೇಲೆ ಅದು ಗ್ಲೋನ ತಂದುಕೊಡ್ತಾ ಇದೆ. ಅದಾದಮೇಲೆ ಎಗೇನ್ ಅವಳು ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್ಗೆ ಎಗೇನ್ ಸ್ಟ್ರೋಕ್ ಕ್ರೀಮ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಗೇನ್ ಮುಖದ ಮೇಲೆ ಹಚ್ಕೊತಾ ಇರೋವಂಥದ್ದು. ಸೊ ಇವಾಗ ಅವಳು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದಾಳೆ. ಇನ್ನು ಈ ಫೌಂಡೇಶನ್ ಬಂದು ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಹಾಗೆ ನ್ಯಾಚುರಲಾಗಿ ಲುಕ್ಕನ್ನು ತಂದುಕೊಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇ ಇದೆ, ಮತ್ತು ಹಾಗೇ ಆರೆಂಜ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ತುಂಬಾ ಬ್ರೈಟ್ ಮಾಡುತ್ತೆ, ಮತ್ತು ಗ್ಲೋಯಿ ಸ್ಕಿನ್ನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಇದೆಲ್ಲ ಆದಮೇಲೆ ಅವಳು ಸ್ವಲ್ಪ ಕಾಜಲ್ನ ಅಪ್ಲೈ ಮಾಡ್ಕೋತಾ ಇದ್ದಾಳೆ, ಯಾಕಂದರೆ ಟ್ರೆಡಿಷನಲ್ ವೇರ್ ಮಾಡ್ತಾ ಇರೋದ್ರಿಂದ ಕಾಜಲ್ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಅವಳು ಫೇಸ್ನ ಹೈಲೈಟ್ ಮಾಡ್ಕೋಬೇಕಿತ್ತು. ಸೊ ಹೈಲೈಟರ್ ಬೇಡ ಅಂತ ಹೇಳಿ ಎಗೇನ್ ಸ್ಟ್ರೋಪ್ ಕ್ರೀಮಿಂದನೇ ಅವಳು ಮುಖನ ಹೈಲೈಟ್ ಮಾಡ್ಕೋತಾ ಇದ್ದಾಳೆ. ಸೊ ನನಗಂತೂ ಅರ್ಶಿಣಿ ಮೇಕಪ್ ತುಂಬಾ ಇಷ್ಟ ಆಯಿತು, ತುಂಬಾ ಶೈನಿಂಗಾಗಿ ಕಾಣಿಸ್ತಾ ಇತ್ತು ಅವಳ ಮೇಕಪ್ಪು, ಸಿಂಪಲ್ಲಾಗಿ ತುಂಬ ಗ್ಲೋಯಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಫೈನಲ್ ಅವಳ ಲುಕ್ಕು ಈ ರೀತಿ ಇದೆ. ಇನ್ನು ಅರ್ಶಿಣಿ ಯೂಸ್ ಮಾಡಿರೋವಂಥ ಪ್ರಾಡಕ್ಟ್ಸ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸತಿ ಚೆಕ್ ಮಾಡ್ಕೋಬೋದು. ಇನ್ನು ಅವಳೆಲ್ಲ ರೆಡಿ ಆದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ರೆಡಿ ಆದೆ, ಯಾಕಂದರೆ ಫಸ್ಟು ಮಕ್ಕಳು ರೆಡಿ ಆಗಿಬಿಟ್ರೇ ಸಮಾಧಾನ, ಆಮೇಲೆ ನಾವು ಬೇಕಾದರೆ ಆಗ್ಬೋದು, ಅವರೇ ಇಂಪಾರ್ಟೆಂಟ್ ಇರ್ತಾರಲ್ವ. ಹಾಗಾಗಿ ಇವತ್ತು ಹೆಚ್ಚು ಕಮ್ಮಿ ನಾನು ಹರ್ಷಿಣಿ ಒಂದೇ ಕಲರ್ ಆಗಿಬಿಟ್ವಿ, ಅಂದರೆ ಮಾತಾಡ್ಕೊಂಡಿರಲಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಒಂದೇ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀವಿ. ಪಾವನೆ ಅದೇ ಹೇಳ್ತಾ ಇದ್ಲು, ಅಮ್ಮ ನೀವಿಬ್ಬರು ಟ್ವಿನ್ನಿಂಗ್ ಆದ್ರಿ, ನಂದು ಮಾತ್ರ ಡಿಫ್ರೆಂಟ್ ಆಯಿತು ಅಂತ ಹೇಳಿಬಿಟ್ಟು. ಇನ್ನು ನೀವು ಈ ಡ್ರೆಸ್ಸಸ್ನ ನೋಡಿದರೆ ಅರ್ಶಿಣಿ ಮತ್ತು ಪಾವನಿ ವೇರ್ ಮಾಡಿರೋದು, ನಾನು ಲಾಸ್ಟ್ ಟೈಮು ಪೀಸ್ನ ತಂದು ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ವ, ಅದೇ ಡ್ರೆಸ್ಗಳು ಇದು. ಸೊ ಅರ್ಶಿಣಿಗೆ ಬಂದು ನಾನು ಚೂಡಿದಾರ್ ಟೈಪ್ ಹೋಲಿಸಿದ್ದೀನಿ, ಅಂದರೆ ಚೂಡಿದಾರ್ ಥರ ಏನಿಲ್ಲ, ಇದು ಅನಾರ್ಕಲಿ ಟಾಪ್ ಟೈಪ್ ಬರುತ್ತೆ, ಅವಳು ಮೇಲ್ ವೇರ್ ಮಾಡಿರೋ ಟಾಪು, ಕೆಳಗಡೆ ಪ್ಯಾಂಟ್ ಬಂದು ಸ್ಟ್ರೈಟ್ ಪ್ಯಾಂಟ್ನ ಸ್ಟಿಚ್ ಮಾಡಿಸಿದ್ದೀನಿ. ಇನ್ನು ಪಾವನಿ ವೇರ್ ಮಾಡಿರೋದು ಬಂದು ವೆಲ್ವೆಟ್ ಪ್ಯಾಂಟ್ಗೆ ಬ್ಲ್ಯಾಕ್ ಕಲ್ಲರು ಸ್ಲೀವ್ಲೆಸ್ ಆಗಿ ಟಾಪ್ನ ಹೊಲಿಸಿದ್ದೀನಿ. ಸ್ಟಿಚಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಮತ್ತು ಮಕ್ಕಳಿಗಿಬ್ಬರಿಗೂ ಅಷ್ಟೇ ಡ್ರೆಸ್ಸಸ್ ತುಂಬ ಚೆನ್ನಾಗಿ ಕಾಣಿಸ್ತಾನೂ ಇತ್ತು. ಇನ್ನು ಅವರು ಕತ್ತಿಗೆ ಅಂತ ಹೇಳಿಬಿಟ್ಟು ಚೈನ್ ಹಾಕ್ಕೊಳ್ಳೋಕೆ ಕೇಳಿದ್ದೆ, ಬಟ್ ಅವರು ವೇರ್ ಮಾಡ್ತಿರೋ ಡ್ರೆಸ್ ಅಂದರೆ ನಾನು ಸ್ವಲ್ಪ ಚೈನ್ ಮಾಡಿಸುವಾಗ ಸ್ವಲ್ಪ ಲಾಂಗ್ ಮಾಡಿಸ್ಬಿಟ್ಟಿದ್ದೀನಿ, ಬಟ್ ಇವಾಗಿನ ಕಾಲದ ಮಕ್ಕಳು ಗೊತ್ತಲ್ವಾ, ಅದು ಅವ್ರಿಗೆ ಕತ್ತಿಗೆ ಕ್ಲೀನಾಗಿ ಇರಬೇಕು, ಹಾಗಾಗಿ ಹಿಂದೆಗಡೆ ನೀಟಾಗಿ ಪಿನ್ ಮಾಡಿ ರಬ್ಬರ್ ಬ್ಯಾಂಡೆಲ್ಲ ಹಾಕ್ತಾಯಿದೆ, ಅಂದರೆ ಬಿದೋಗ್ಬಾರ್ದು, ಗೋಲ್ಡ್ ಬೇರೆ ಅಲ್ವಾ ಅಂತ ಹೇಳಿಬಿಟ್ಟು.
ಸೊ ಇಬ್ಬರು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ ಡ್ರೆಸ್ಸಸ್ಸು ಅಷ್ಟೇ, ಅವ್ರಿಗೆ ಫಿಟ್ಟಿಂಗ್ ಎಲ್ಲ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅದೆಲ್ಲ ಆದಮೇಲೆ ಹಂಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೇ ಈಗ ಈ ನೀವು ಈ ಡ್ರೆಸ್ನ ಸ್ಟಿಚ್ ಮಾಡಿಸಿರೋ ಟೈಲರ್ದು ನನಗೆ ನಂಬರ್ ಕೊಡಿ ಮತ್ತು ಅಡ್ರೆಸ್ ಕೊಡಿ ಅಂತಂದರೆ ನಾನು ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಹೊಲಿಸಿರೋದು ಬಂದು ನನ್ನ ಫ್ರೆಂಡ್ ಹತ್ರ, ಅಂದರೆ ಅವರು ಮನೇಲೇ ಹೊಲಿತಾರೆ ಒಬ್ಬರು ನನ್ನ ಫ್ರೆಂಡು, ಅವ್ರ ಹತ್ರ ನಾನು ಸ್ಟಿಚ್ ಮಾಡಿಸಿರೋದು. ಅವ್ರಿಗೆ ಆಲ್ಮೋಸ್ಟ್ ಆಲ್ ಒಂದು 10-12 ಕಸ್ಟಮರ್ಸ್ ಇದ್ದಾರೆ. ನಾವೇ ಫ್ರೆಂಡ್ಸ್ ಫ್ರೆಂಡ್ಸೇ ಇದ್ದೀವಿ ಒಂದು ಸ್ವಲ್ಪ ಜನ. ಅವರು ಒಬ್ಬರೇ ಮನೇಲಿ ಸ್ಟಿಚ್ ಮಾಡೋದ್ರಿಂದ ಅವ್ರಿಗೆ ಬೇರೆಯವ್ರದ್ದೆಲ್ಲ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಅವ್ರು ಅದೇ ಹೇಳ್ತಾ ಇರ್ತಾರೆ ನನಗೆ, ನಿಂದು ಎಷ್ಟು ಬೇಕಾದರೂ ಕೊಡು ಬಟ್ಟೆ, ನಾನು ಹೊಲ್ಕೊಡ್ತೀನಿ, ನೀನು ಬೇರೆಯವ್ರಿಗೆಲ್ಲ ನನಗೆ ಅಡ್ರೆಸ್ ಎಲ್ಲ ಕೊಡೋಕ್ಕೆ ಹೋಗಬೇಡಮ್ಮ, ನನಗೆ ಹೊಲಿಯೋದಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಶಾಪ್ ಎಲ್ಲ ಏನೂ ಮಾಡಿಲ್ಲ ಅಲ್ವಾ, ಮನೇಲೇ ಹೊಲಿಯೋದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಅವ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಚಿಂಗ್ ಮಾತ್ರ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟೇ ನಾನು ಹೇಳ್ಬೋದು. ಅವ್ರ ಡೀಟೇಲ್ಸ್ ಅಂತೂ ನಾನು ಕೊಡೋಕ್ಕಾಗೋದಿಲ್ಲ. ಇನ್ನು ಗೃಹ ಪ್ರವೇಶ ಬಂದು ನಮ್ಮ ಅತ್ತಿಗೆ ತಮ್ಮ ಮನೆಯದು ಮಾಡ್ತಾ ಇರೋದು. ಅತ್ತಿಗೆ ತಮ್ಮ ಅಂತಂದರೆ ನನಗೆ ಮಾವನ ಮಗನೇ ಆಗ್ತಾನೆ. ಅತ್ತಿಗೆ ಬಂದು ಆ್ಯಕ್ಚುಲಿ ಅಮ್ಮನಿಗೆ ಅಣ್ಣನ ಮಗಳು, ಸೋದ್ರ ಮಾವನ ಮಗಳನ್ನೇ ಅಣ್ಣನಿಗೆ ಮಾಡ್ಕೊಂಡಿರೋದು ನಾವು. ಇನ್ನು ಅವ್ರನ್ನ ಚಿಕ್ಕ ಹುಡುಗರಿಂದ ನಾವೆಲ್ಲ ಜೊತೆಲೇ ಬೆಳೆದಿರೋದು ಅಲ್ವಾ, ಹಂಗಾಗಿ ಕಸಿನ್ ಬ್ರದರ್ ಅಂತಲೇ ಹೇಳ್ಬೋದು. ತಮ್ಮ ಅಂತಲೇ, ಅವನು ಅಕ್ಕ ಅಂತಲೇ, ಅವ್ರ ಅಕ್ಕಂದಿರನ್ನೆಲ್ಲ ಯಾವ ರೀತಿ ನೋಡ್ತಾನೆ ನಮ್ಮನ್ನು ಅದೇ ರೀತಿ ನೋಡ್ತಾನೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ನಿಜವಾಗ್ಲೂ ಒಂಥರ ಎಲ್ಲ ನಾವು ತುಂಬಾ ಚೆನ್ನಾಗಿರ್ತೀವಿ, ಯಾರು ಈಗೋ ಆಗ್ಬೋದು ಅಂತ ಆ ಥರ ಎಲ್ಲ ನಾವು ಯಾರು ಫೀಲ್ ಮಾಡ್ಕೊಳ್ಳೋದೇ ಇಲ್ಲ. ಏನೇ ಫಂಕ್ಷನ್ಸ್ ಆದ್ರೂ ಎಲ್ಲ ಒಟ್ಟಿಗೆ ಸೇರೋದು, ಎಲ್ಲ ನಗ್ನಗ್ತಾ ಮಾತಾಡೋದು, ಯಾವತ್ತೋ ಒಂದಿನ ಮೀಟ್ ಆಗ್ತೀವಲ್ವಾ, ಹಾಗಾಗಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡೇ ಇರೋಕ್ಕೆ ಇಷ್ಟಪಡ್ತಾ ಇರ್ತೀವಿ. ಇನ್ನು ಅತ್ತಿಗೆಗೂ ಆಗಲೇ ಮದುವೆ ಆಗಿ ಒಂದು 15 ವರ್ಷವೇ ಆಗಿದೆ, ನನಗಿಂತ 4 ವರ್ಷ ಚಿಕ್ಕವಳು ಏಜಲ್ಲಿ ನಮ್ಮ ಅತ್ತಿಗೆ. ಆದರೆ ಸಂಬಂಧದಲ್ಲಿ ನೋಡೋಕ್ಕೋದ್ರೆ ಅವಳು ನನಗಿಂತ ದೊಡ್ಡವಳು ಅಂತ ಹೇಳ್ಬೋದು. ಹಾಗಾಗಿ ನಾವು 3 ಜನನು ತಂಗಿದೀರು ಅಷ್ಟೇ, ಅತ್ತಿಗೆಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ. ಯಾಕಂದರೆ ಅವಳು ಏಜಲ್ಲಿ ಚಿಕ್ಕವಳು ಇರ್ಬೋದು, ಸಂಬಂಧದಲ್ಲಿ ದೊಡ್ಡವಳಲ್ವಾ ನಮಗೆ. ಸೊ ನಾವು ಆ ರೆಸ್ಪೆಕ್ಟ್ನ ಅವಳಿಗೆ ಕೊಡಲೇಬೇಕಾಗತ್ತೆ. ಆದರೆ ಕರೆಯುವಾಗ ನಾವು ಚಿಕ್ಕ ಹುಡುಗರಿಂದ ನೋಡಿ ಮಾಡಿ ಬೆಳೆದಿದ್ದೀವಲ್ವ ಒಟ್ಟಿಗೆ, ಅತ್ತಿಗೆ ಅಂತೇನಿಲ್ಲ, ಭವ್ಯ ಅಂತ, ಅವಳ ಹೆಸರು ಭವ್ಯ, ಭವ್ಯ ಅಂತಲೇ ಕರೀತೀವಿ. ಕೆಲವು ಸತಿ ಮಾತ್ರ ಟೀಸ್ ಮಾಡೋದಕ್ಕೋಸ್ಕರ ಅತ್ತಿಗೆ ಅತ್ತಿಗೆ ಅಂತ ಹೇಳಿ ಕರೀತಾ ಇರ್ತೀವಿ. ಸೊ ಹಾಗಾಗಿ ಅವಳು ನಮ್ಮ ಹತ್ರ ತುಂಬಾ ಚೆನ್ನಾಗಿರ್ತಾಳೆ, ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ. ನಾವು ಅಷ್ಟೇ, ಮೇ ಬಿ ಅವಳು ಮದುವೆ ಆಗಿ ಒಂದು 15 ವರ್ಷ ಆಗಿರ್ಬೋದೇನೋ, ನಮ್ಗೆ ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದೇ ಇಲ್ಲ, ತುಂಬ ಚೆನ್ನಾಗಿದ್ದೀವಿ ಫ್ಯಾಮಿಲಿ ಎಲ್ಲ. ನನಗೂ ಅಷ್ಟೇ, ನನಗೆ ಈ ಕಡೆ ಫ್ಯಾಮಿಲಿ ಆಗ್ಬೋದು ಇಲ್ಲ ಹಸ್ಬೆಂಡ್ ಕಡೆ ಫ್ಯಾಮಿಲಿ ಆಗ್ಬೋದು, ನನಗೆಲ್ಲರನ್ನೂ ಒಂಥರ ಖುಷಿ ಖುಷಿಯಿಂದ ಇರೋಕ್ಕೇ ಇಷ್ಟಪಡ್ತೀನಿ. ಮತ್ತು ಇವನ್ ನಮ್ಮ ನಾದಿನಿಯ ಜೊತೆನೂ ಅಷ್ಟೇ, ನನಗೆ ಮದುವೆಯಾಗಿ 21 ವರ್ಷ ಆಯಿತು, ಒಂದು ದಿನವೂ ನಾನು ನಮ್ಮ ನಾದಿನಿ ಹತ್ರ ಯಾವತ್ತೂ ನಾನು ನಮ್ಮ ನಾದಿನಿ ಜಗಳ ಅಂತ ಆಡೇ ಇಲ್ಲ. ಇಬ್ಬರು ಯಾವತ್ತೂ ನಾವು ಒಬ್ರಿಗೊಬ್ರು ಮುಖ ತಿರುಗಿಸಿದ್ದು ಆ ಥರ ಎಲ್ಲ ಯೋಚನೆನೇ ಮಾಡಲ್ಲ. ಯಾವಾಗಾದರೂ ನಾವೇ ಜೊತೆಯಲ್ಲಿದ್ದಾಗ ಮಾತಾಡ್ಕೊಂಡು ನಗ್ತಾ ಇರ್ತೀವಿ, ನಾವು ಯಾಕೆ ಒಂದಿನವೂ ಜಗಳನೇ ಆಡಿಲ್ಲ ಅಂದ್ಬಿಟ್ಟು. ನಮ್ಮ ನಾದಿನಿನೂ ಅಷ್ಟೇ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಚೆನ್ನಾಗಿ ಇರ್ತೀವಿ ನಾವು ಫ್ಯಾಮಿಲೀಸು. ಸಣ್ಣ ಪುಟ್ಟ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅಷ್ಟೇ ಹಂಗಂಗೆ ಸಾಲ್ವ್ ಮಾಡ್ಕೊತೀವಿ, ಅದನ್ನೆಲ್ಲ ಈಗೋ ಇಟ್ಕೊಂಡು ಅದನ್ನು ಸಾಧಿಸೋದಾಗಲಿ, ಇನ್ನೊಂದ್ಸತಿ ಎಲ್ಲಾದರೂ ಸಿಕ್ಕಿದಾಗ ಮುಖ ತಿರುಗಿಸ್ಕೊಳ್ಳೋದಾಗಲಿ, ಆ ಥರ ಎಲ್ಲ ನಾವೆಲ್ಲ ಏನೂ ಮಾಡೋದಿಲ್ಲ. ಏನೋ ಸಣ್ಣದಾಗ ಒಂದು ಮಾತು ಬಂತು ಹೋಯಿತು ಅಂತ ಅಂದ್ಬಿಟ್ಟು ಕ್ಯಾಶುವಲಾಗಿ ತೊಗೊಂಡು ಹೋಗ್ತಾ ಇರ್ತೀವಿ. ಮೇ ಬಿ ಸಂಬಂಧಗಳನ್ನ ನಾವು ಈ ರೀತಿ ಮೇಂಟೈನ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುತ್ತೆ. ಸೊ ಯಾಕಂದರೆ ಈಗ ನೋಡಿ, ಈ ಫಂಕ್ಷನಲ್ಲಿ ಎಲ್ಲರೂ ಜೊತೆ ಸೇರಿ ನಕ್ಕೊಂಡು ಎಲ್ಲ ಮಾತಾಡ್ತಿದ್ದೀವಿ, ಮಕ್ಕಳು ಎಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಅದೇ ನಾವು ಒಬ್ರು ಆ ಕಡೆ ಮುಖ ಈ ಕಡೆ ಮುಖ ಎಲ್ಲ ಮಾಡ್ಕೊಂಡಿದ್ರೆ ನಾವೆಲ್ಲ ನಿಜವಾಗ್ಲೂ ಇಷ್ಟೊಂದು ಎಂಜಾಯ್ ಮಾಡೋಕ್ಕಾಗ್ತಾ ಇತ್ತಾ? ಹಾಗಾಗಿ ನಾವು ಎಲ್ಲರೂ ಅಷ್ಟೇ, ಅಂದರೆ ನಾನು ಒಬ್ಬಳೇ ಈ ರೀತಿ ಇದ್ದೀನಿ ಅಂತಲ್ಲ, ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ಯಾರು ಯಾವುದನ್ನು ಸಾಧಿಸೋಕ್ಕೆ ಹೋಗೋದಿಲ್ಲ, ಅಲ್ಲಿನ ವಿಚಾರನ ಅಲ್ಲೇ ಬಿಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಈ ರೀತಿ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ನಾವೆಲ್ಲ ತುಂಬ ಹ್ಯಾಪಿಯಾಗಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಆಯಿತು, ಎಲ್ಲರೂ ತುಂಬ ಎಂಜಾಯ್ ಮಾಡಿ, ಹೆಂಗೆ ಟೈಮ್ ಹೋಯಿತು ಅಂತ ಹೇಳೋಕ್ಕೆ ಆಗಲಿಲ್ಲ ನಮಗೆ. ಆಲ್ಮೋಸ್ಟ್ 3 ಗಂಟೆ ಹಾಗೆ ಹೋಯಿತು. ಸರಿ, ಇನ್ನು ಹೊರಡೋಣ, ಟೈಮ್ ಆಯಿತು, ಎಲ್ಲ ಹೋದರೂ ನಾವಿನ್ನೂ ಅಲ್ಲೇ ಇದ್ದೀವಲ್ವಾ ಅಂತ ಹೇಳಿಬಿಟ್ಟು ಅಂದ್ಕೊಂಡು
ಆಮೇಲೆ ಅತ್ತಿಗೆ ಅವರೆಲ್ಲ ಪಾಪ ಲಾಸ್ಟ್ ಬಂದು ಊಟಕ್ಕೆ ಹೋಗಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಹೇಳಿ ಕುಂಕುಮ ತೊಗೊಂಡು ಹೋಗ್ತೀವಿ, ನೀವು ನಿಧಾನಕ್ಕೆ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಾವು ಕುಂಕುಮ ತೊಗೋತಾ ಇದ್ವಿ. ಸೊ ಇನ್ನು ಇವತ್ತಿಗೆ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.